ಎರಡನೇ ಪಟ್ಟಿ ಯಾವಾಗ ರಿಲೀಸ್ ಆಗ್ತದೆ? ಸದ್ಯದಲ್ಲೇ ಸಿದ್ಧ ಆಗಿದೆ, ಸದ್ಯದಲ್ಲೇ ರಿಲೀಸ್ ಮಾಡೋಣ. ಕನ್ನಡ ಪದ ಬಳಕೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಅರ್ಥ ಆಗುತ್ತಾ ಅಂತ ಕೇಳ್ತೀನಿ. ನಾನು ಒಂದೂವರೆ ವರ್ಷದಿಂದ ಹೇಳಿದ್ದೇನೆ, ನಮ್ಮ ಪಕ್ಷ ಚುನಾವಣೆಯಲ್ಲಿ ನಿಂತು ಆ ವ್ಯಕ್ತಿಯನ್ನು ಸೋಲಿಸಬೇಕಾಗಿಲ್ಲ, ನಮ್ಮ ಕಾರ್ಯಕರ್ತ ಸೋಲಿಸ್ತಾನೆ ಅಂತಕ್ಕಂಥ ಮಾತು ಹೇಳಿದ್ದೇನೆ. ಈಗಲೂ ಅದನ್ನೇ ಹೇಳಿರೋದು, ಆ ವ್ಯಕ್ತಿ ಸೋಲಿಸ್ಲಿಕ್ಕೆ ನಮ್ಮ ಪಕ್ಷದಿಂದಲೇ ನಮ್ಮ ಮನೆಯಿಂದಲೇ ನಿಲ್ಲಬೇಕು ಅನ್ನೋದು ಇಲ್ಲ ಅಂತ. ಅದನ್ನು ತಿರುಚಿ ಇವತ್ತು ಭವಾನಿಯವ್ರ ನಿಂತ ಸೋತು ಬಿಡ್ತಾರೆ ಅಂತೇಳಿ ಕುಮಾರಸ್ವಾಮಿಯವರು ಹೇಳಿದ್ರು ಅಂತೇಳಿ ಹುಬ್ಬಳ್ಳಿಯ ನನ್ನ ಹೇಳಿಕೆಯನ್ನು ತಿರುಚಿ ಮಾತಾಡಿರ್ತಕ್ಕಂಥದ್ದೇನಿದೆ. ನಾನು ಅಲ್ಲಿ ಎಲ್ಲಿ ಹೇಳಿದ್ದೇನೆ, ಭವಾನಿ ಹೆಸರು ನನ್ನ ಬಾಯಿಂದ ಬಂದೇ ಇಲ್ಲ. ಸಾಮಾನ್ಯ ಕಾರ್ಯಕರ್ತರಿಗೆ ಅಂದರೆ ಸಾಮಾನ್ಯ ನಾನು ನನ್ನ ಸ್ಟ್ಯಾಂಡಲ್ಲಿ ಒಂದೇ ಸ್ಟ್ಯಾಂಡ್ ಅದು, ಒಂದೂವರೆ ವರ್ಷದಿಂದ ಹೇಳ್ತಾ ಇದ್ದೇನೆ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೀವಿ ಅಂತ. ಅದಷ್ಟೇ, ನಾನು ಅದು ಬೇರೆ ವಿಷಯ, ಅಲ್ಲಿ ಕುಟುಂಬ ಬರುತ್ತಲ್ಲ ಇರಲಿ. ನಾನು ಒಂದು ನಮ್ಮ ಮಾಧ್ಯಮದ ಮಿತ್ರಿಗೆ ಹೇಳ್ತಕ್ಕಂಥದ್ದು, ಬಿ ಫಾರಂ ಕೊಟ್ಟಾಗ ಯಾವ ಕಾರ್ಯಕರ್ತರು ಅನ್ನೋದು ಗೊತ್ತಾಗುತ್ತೆ. ಅಲ್ಲಿವರೆಗೂ ಸಮಾಧಾನವಾಗಿ ಹಾಸನದ ವಿಷಯವನ್ನು ನಾವು ಮರೆಯೋಣ, ನೀವು ಮರೆಯೋಣ.